ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ನೋವಲ್ಲಿ ಧೈರ್ಯ ತುಂಬುವ, ಕಷ್ಟದಲ್ಲಿ ನೆರವಾಗುವ ದಾದಿಯರಿಗೆ ನಮಿಸುತ್ತಾ ಎಲ್ಲ ಶುಶ್ರೂಷಕರಿಗೂ ವಿಶ್ವ ಶುಶ್ರೂಷಕರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಪ್ರತಿ ವರ್ಷ May 12 ವಿಶ್ವ ಅಥವಾ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದು, ಮತ್ತೊಬ್ಬರ ಸೇವೆಯೇ ದೇವರು, ಸಂಕಷ್ಟದಲ್ಲಿರುವವರ ಆರೈಕೆಯ ಉಸಿರು, ಕಷ್ಟದಲ್ಲಿರುವವರಿಗೆ ಸಾಂತ್ವನ ಹೇಳುವುದಕ್ಕೆ ಜೀವನ ಮುಡಿಪು. ಹೌದು, ಆರೋಗ್ಯ ಕ್ಷೇತ್ರದಲ್ಲಿ ಇವರ ಕಾರ್ಯ ತುಂಬ ಮಹತ್ವದ್ದು. ಇವರ ಈ ಮಹತ್ತರ ಕಾರ್ಯವನ್ನು ನೆನೆಯುವ ದಿನ ಇವತ್ತು. ಹಾಗಿದ್ರೆ ಬನ್ನಿ ಕೇಳುವರೆ, ಈ ದಿನದ ಇನ್ನಷ್ಟು ವಿಚಾರಗಳನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ HD Kote ತಾಲೂಕಿನ KEDATARE ಗ್ರಾಮದ ನಿವಾಸಿ ಹಾಗೂ HD Kote ಸರ್ಕಾರಿ ಆಸ್ಪತ್ರೆಯ ಕಳೆದ 26 ನರ್ಸಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಂದಲೇ ಈ ದಿನದ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್ ನಮಸ್ಕಾರ. ನಿಮಗೂ ಸಹ ವಿಶ್ವ ಶುಶ್ರೂಷಕರ ದಿನದ ಶುಭಾಶಯಗಳು. ಸರ್ ತುಂಬ ಧನ್ಯವಾದಗಳು. ಈ ದಿನ ವಿಶ್ವ ಶುಶ್ರೂಷಕ ದಿನ. ನಾನು ಸಮೇತ ವಿಶ್ವ ಶುಶ್ರೂಷಕ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸರ್, ಯಾವುದೇ ಒಂದು ದಿನದ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಅದರದೇ ಆದ ಹಿನ್ನೆಲೆ ಅಥವಾ ಆಚರಣೆ ಮಹತ್ವ ಇದ್ದೇ ಇರುತ್ತೆ ಸರ್. ಹಾಗಿದ್ರೆ ಈ ವಿಶ್ವ ಶುಶ್ರೂಷಕರ ದಿನದ ಯಾವಾಗ ಆರಂಭ ಆಯಿತು, ಮತ್ತು ಇದರ ಹಿನ್ನೆಲೆ ಮತ್ತು ಮಹತ್ವ ನಮಗೆ ತಿಳಿಸ್ಕೊಡೋದಾದ್ರಿ ಸರ್? ಹೌದು, ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಒಂದೆರಡು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶುಶ್ರೂಷಕದ ಈ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಎಲ್ಲಿ ಸ್ಥಾಪನೆ ಆಯಿತು, ಎಲ್ಲಿ ಬೆಳೆದು ಬಂದು ಹಂತ ಹಂತವಾಗಿ ಹೇಗೆ ಬಂತು ಅಂತ ಒಂದೆರಡು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಫೌಂಡರ್ ಫ್ಲಾರೆನ್ಸ್ ನೈಟಿಂಗೇಲ್ ರವರು ಈ ಆಧುನಿಕ ಶುಶ್ರೂಷಕಿ ಅಂತ ಅವರನ್ನು ನಾವು ಹೇಳ್ತೇವೆ. ಇಟಲಿ ದೇಶದಲ್ಲಿ May 12, 1820 ಒಂದು ಶ್ರೀಮಂತ ಕುಟುಂಬದಲ್ಲಿ ಇವರು ಹುಟ್ಟುತ್ತಾರೆ. ಇವರ ತಾಯಿಯ ಹೆಸರು ಫ್ರಾನ್ಸಿನಾ ನೈಟಿಂಗೇಲ್, ತಂದೆ ವಿಲಿಯಂ ನೈಟಿಂಗೇಲ್. ಇವರು ಚಿಕ್ಕಂದಿನಿಂದಲೂ ಇವರಿಗೆ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ಆಸಕ್ತಿ ಇದ್ದ ಕಾರಣ, ತುಂಬ ಶ್ರೀಮಂತರಾಗಿದ್ದರು ಇವರು, ಆದರೆ ಸಮಾಜ ಸೇವೆ ಮಾಡುವ ಆಸಕ್ತಿ ಇದ್ದ ಕಾರಣ ಇವರು ಬಡ ರೋಗಿಗಳಿಗೆ ಶುಶ್ರೂಷಾ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. 1846 ಇವರು ನರ್ಸಿಂಗ್ ಕೆಲಸವನ್ನು ಇಟಲಿಯಲ್ಲಿರುವಂತಹ ರೋಗಿಗಳ ಮನೆಗೆ ಹೋಗಿ ರೋಗಿಗಳ ಸೇವೆಯನ್ನು ಮಾಡ್ತಾ ಬರ್ತಾರೆ. ಆಮೇಲೆ 1850 ನರ್ಸಿಂಗ್ ಕೋರ್ಸನ್ನು ಇಟಲಿಯಲ್ಲಿ ಮಾಡ್ತಾರೆ. ಇವರು ನರ್ಸಿಂಗ್ ಕೋರ್ಸನ್ನು ಮಾಡಿಕೊಂಡು ಇವರದ್ದೇ ಆದ ಒಂದು ಟೀಮನ್ನು ರೆಡಿ ಮಾಡ್ಕೊಳ್ತಾರೆ. ಟೀಮನ್ನು ರೆಡಿ ಮಾಡಿಕೊಂಡು ಪ್ರತಿ ಹಳ್ಳಿಗೂ ಹೋಗಿ ಪ್ರತಿ ಊರಿನಲ್ಲಿಯೂ ಯಾವುದೇ ಕಾಯಿಲೆ ಇದ್ದ ವ್ಯಕ್ತಿಗೆ ಇವರು ಚಿಕಿತ್ಸೆಯನ್ನು ಕೊಡೋದು, ಶುಶ್ರೂಷೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಇದೇ ರೀತಿ ಆಗ್ತಾ ಇರುವಾಗ 1859 ಕ್ರಿಮಿಯನ್ನಲ್ಲಿ ವಾರ್ ಆಗ್ತಾ ಇರುತ್ತೆ. ಕ್ರಿಮಿಯಾದಲ್ಲಿ ವಾರ್ ಆಗ್ತಾ ಇರುವಾಗ ಇವರನ್ನು ಆ ವಾರಿಗೆ ಸೇವೆ ಸಲ್ಲಿಕ್ಕೆ ಇಂಗ್ಲೆಂಡ್ನವ್ರು ಕರೆಸ್ಕೊಳ್ತಾರೆ. ಇಂಗ್ಲೆಂಡ್ನವರು ಇವರನ್ನು ಕರೆಸಿಕೊಂಡಾಗ ಇವರು ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಇವರಿಗೆ ಅಲ್ಲಿ ಇರುವ ಅನಾನುಕೂಲತೆ ಏನು, ರೋಗಿಗಳ ಒಂದು ಸೇವೆ ಮಾಡ್ತಾ ಇರುವಾಗ ಅಲ್ಲಿ ಬರುವಂಥ ಸಂಕಷ್ಟಗಳೇನು, ಯುದ್ಧದಲ್ಲಿ ಹಲವಾರು ಜನ ಮಳೆದಿರ್ತಾರೆ, ಸಾವು ನೋವುಗಳು ತುಂಬ ಇರ್ತದೆ, ಆ ಸಾವನ್ನು ಕೈ ಕಳ್ಕೊಂಡವರು, ಕಾಲು ಕಳ್ಕೊಂಡವರು, ಕಣ್ಣು ಕಳ್ಕೊಂಡವರು, ಇವರೆಲ್ಲರನ್ನು ಒಂದೇ ಕಡೆ ಆಸ್ಪತ್ರೆಯಲ್ಲಿ ಹಾಕಿರ್ತಾರೆ. ಇದನ್ನು ತಿಳಿದ ಅವರು ಇದನ್ನು ಉತ್ತಮ ಶುಶ್ರೂಷೆ ನೀಡಿದಲ್ಲಿ ಇವರ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಅಂತ ಮನದಟ್ಟು ಇವರು ಉತ್ತಮವಾದ ಚಿಕಿತ್ಸೆ ಕೊಡಲು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಹೇಗೆ ಉತ್ತಮವಾದ ಚಿಕಿತ್ಸೆ ಕೊಡ್ಬೋದು? ಹಿಂದಿನ ಕಾಲದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಜನರು ಸಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಇನ್ಫೆಕ್ಷನ್ ಆಗ್ತಿತ್ತು. ಒಂದು ಗಾಯ ಆದಾಗ ಆ ಗಾಯದಲ್ಲಿ ಕೀವು ತುಂಬಿಕೊಂಡು ಇನ್ಫೆಕ್ಷನ್ ಆಗಿ ಅದು ಜ್ವರ ಬಂದು ಅವರು ಸಾವಿನ ಒಂದು ಮರಣಶೈಲಿಗೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು. ಯಾಕಂದರೆ ಆ ರೀತಿಯಾದ ಆಧುನಿಕತೆ ಇರಲಿಲ್ಲ.
ಅವರಿಗೆ ಬೇಕಾದಂತಹ ಒಂದು ಉತ್ತಮವಾದ ಔಷಧಿಯಾಗಲಿ, ಆ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಬ್ಯಾಂಡೇಜಸ್ ಆಗಲಿ ಸರಿಯಾದ ಮಟ್ಟದಲ್ಲಿ ಸಿಗದೇ ಇದ್ದ ಕಾರಣ ಇವರು ಅದನ್ನು ಮನಗಂಡು ಸುಮಾರು ಒಂದು ಯುದ್ಧ ನಡೆದರೆ 142 ಜನರಷ್ಟು ಸಾಯ್ತಾ ಇದ್ದರು. ಆದರೆ ಇವರು ತಮ್ಮ ಉತ್ತಮವಾದ ಶುಶ್ರೂಷೆಯಿಂದ ಅದನ್ನು 8% ತಂದು ನಿಲ್ಲಿಸಿರ್ತಾರೆ. ಹಾಗಾಗಿ ಮತ್ತು ಇವರು ಯುದ್ಧ ಸಮಯದಲ್ಲಾದರೂ ಯುದ್ಧ ಫೀಲ್ಡಿಗೆ ಹೋಗ್ತಿದ್ರು, ಯುದ್ಧದ ಭೂಮಿಗೆ ಹೋಗಿ ಚಿಕ್ಕದಾದ ಒಂದು ಲ್ಯಾಂಪನ್ನು ಇಟ್ಕೊಂಡು ಶುಶ್ರೂಷೆಯನ್ನು ಮಾಡಬಾರ್ದು. ಎಷ್ಟೋ ರಾತ್ರಿ ಹಗಲು ಎನ್ನದೆ ಸೈನಿಕರ ಶುಶ್ರೂಷೆಯನ್ನು ಮಾಡಿದವರು ನಮ್ಮ ಫ್ಲಾರೆನ್ಸ್ ನೈಟಿಂಗೇಲ್ ರವರು. ಇವರನ್ನು ಲೇಡಿ ವಿತ್ ದ ಲ್ಯಾಂಪ್ ಎಂಬ ಹೆಸರಿನಿಂದಲೂ ನಾವು ಕರೀತೀವಿ. ಸೊ ಹಾಗಾಗಿ ಹೀಗೆ ಮುಂದುವರಿತಾ ಬಂದಾಗ ಇವರೊಂದು ಸ್ಕೂಲ್ ಆಫ್ ನರ್ಸಿಂಗನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಆಧುನಿಕ ಶುಶ್ರೂಷೆಯ ಬಗ್ಗೆ ಟೀಚರ್ ಮಾಡಿಕೊಂಡು ತಮ್ಮ ಕಾರ್ಯವೈಖರಿಯನ್ನು ಹೆಚ್ಚು ಮಾಡ್ತಾ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದ ಶುಶ್ರೂಷಾ ಮಾತೆಯಾಗಿ ಇವರು ನಮಗೆ ಕಾಣ್ತಾ ಇದ್ದಾರೆ. ಹಾಗಾಗಿ ಇವರ ಜನ್ಮದಿನವನ್ನು ನಾವು ಫ್ಲಾರೆನ್ಸ್ ನೈಟಿಂಗೇಲ್ May 12th ವಿಶ್ವ ಶುಶ್ರೂಷಕರ ದಿನ ಅಂತ ನಾವು ಇದನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಸರ್, ಇಷ್ಟೊತ್ತು ಇದರ ಹಿನ್ನೆಲೆಯನ್ನು ತಿಳಿಸ್ಕೊಟ್ರಿ. ಹಾಗಿದ್ರೆ ಈ ದಿನದ ಮಹತ್ವವನ್ನು ನಮಗೆ ತಿಳಿಸ್ಕೊಡಿ ಸರ್. ಈ ದಿನದ ಮಹತ್ವ ಅಂತ ಹೇಳಿದರೆ ಈ ಶುಶ್ರೂಷೆ ಎಂಬುದು ಒಂದು ತಪಸ್ಸು. ಸುಮ್ಮನೆ ಒಂದು ವ್ಯಕ್ತಿಯನ್ನು, ಒಂದು ರೋಗಿಯನ್ನು ಶುಶ್ರೂಷೆ ಮಾಡುವುದಷ್ಟು ಸುಲಭದ ಕೆಲಸವಲ್ಲ. ಒಂದು ಶುಶ್ರೂಷೆ ಮಾಡಿದಾಗ ವ್ಯಕ್ತಿಯ ಆರೈಕೆಯ ಒಂದು ಪಾಸಿಟಿವ್ನೆಸ್, ಅಂದರೆ ಅವರ ಗುಣಮುಖತೆ ಎಷ್ಟಾಗ್ತಾನೆ, ಅವನ ಗುಣ ಎಷ್ಟಾಗ್ತಿರ್ತಾನೆ, ಅದರ ರಿಸಲ್ಟ್ ನಮಗೆ ಮುಖ್ಯವಾಗಿ ಬೇಕಾಗ್ತದೆ. ಸೊ ಹಾಗಾಗಿ ನಮ್ಮೆಲ್ಲ ಶುಶ್ರೂಷಕರು ಕಷ್ಟಪಟ್ಟು ಒಂದು ರೋಗಿಯನ್ನು ತಮ್ಮ ಮಕ್ಕಳಂತೆ, ತನ್ನ ತಂದೆ ತಾಯಿಯಂತೆ, ತನ್ನ ಅಕ್ಕನಂತೆ, ತನ್ನ ತಂಗಿಯಂತೆ ಆ ರೀತಿಯ ಒಂದು ಸೇವೆ ಮಾಡೋದು, ಉತ್ತಮವಾದ ಒಂದು ಸೇವಾ ಮನೋಭಾವ ಇರುವುದೇ ನಮ್ಮ ಶುಶ್ರೂಷಕರಲ್ಲಿ. ಇದೇ ನಮ್ಮ ಒಂದು ಚಾಲೆಂಜಿಂಗ್ ವರ್ಕ್ ಇದು. ಯಾಕಂತೇಳಿದರೆ ಎಷ್ಟೋ ಜನರನ್ನು ನನ್ನ ಸರ್ವೀಸಲ್ಲಿ, ನನ್ನ 20 ವರ್ಷದ ಒಂದು ಅನುಭವದಲ್ಲಿ ನಾನು ಹೇಳುವುದೇನಂತೇಳಿದರೆ, ಎಷ್ಟೋ ಜನ ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಹೋಗಿರ್ತಾರೆ, ಅವರನ್ನು ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಆದರೆ ಆಸ್ಪತ್ರೆಗೆ ಬಂದಾಗ ಅವರು ಬೆಡ್ ರಿಡನ್, ಅಂದರೆ ಹಾಸಿಗೆಯಲ್ಲೇ ಮಲಗಿದಾಗ ಅವರ ಪ್ರತಿಯೊಂದು ಸೇವೆಯನ್ನು ಮಾಡ್ತಾ ಇರೋರು ಇಡೀ ಪ್ರಪಂಚದಾದ್ಯಂತ ಶುಶ್ರೂಷಕರು ಮಾತ್ರ. ಅವರು ಮಕ್ಕಳ ಸಮೇತ ಬರೋದಿಲ್ಲ. ಸುಮಾರು ನಾನು ಎಕ್ಸಾಂಪಲ್ ಕೊಡ್ಬೋದು, ಆದರೆ ನಾನು ಹೇಳ್ತೀನಲ್ಲ ಎಷ್ಟು ಒಂದು ನಮ್ಮ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳಿದರೆ ಹಾಗೆ ಬಿಟ್ಟು ಹೋಗಿರ್ತಾರೆ. ಇಲ್ಲ, ಎಷ್ಟೋ ತಂದೆ ತಾಯಿಗಳು, ಎಷ್ಟೋ ನಮ್ಮ HD Court ಹಲವಾರು ಕೇಸ್ಗಳು ಬಂದಿದ್ವಿ. ಅದನ್ನು ಚಿಕಿತ್ಸೆ ಕೊಟ್ಟು ಒಳ್ಳೆ ಟ್ರೀಟ್ಮೆಂಟಿಗೋಸ್ಕರ ಒಂದೇ ಹೈಯರ್ ಸೆಂಟ್ರಿಗೋ ಅಥವಾ ಆರ್ಫನೇಜ್ ಅಂಥ ಕಡೆಯಲ್ಲಿ ನಾವು ಸೇರಿಸಿ ಅವರ ನಮ್ಮ ಶುಶ್ರೂಷ ಬಾಂಧವರೆಲ್ಲ ಸೇರಿಸಿ ಅವರನ್ನು ಒಂದು ಉತ್ತಮ ಸರ್ವಿಸನ್ನು ಕೊಡೋದೇ ನಮ್ಮ ಗುರಿ. ಸೊ ಇಷ್ಟೊತ್ತು ಈ ದಿನದ ಮಹತ್ವ ಮತ್ತು ಉದ್ದೇಶನ ತಿಳಿಸ್ಕೊಟ್ರಿ. ಹಾಗಿದ್ರೆ ಈ 2024 May 12 ವಿಶ್ವ ಶುಶ್ರೂಷಕರ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ವರ್ಷದ ಘೋಷವಾಕ್ಯನ ನಮಗೆ ತಿಳಿಸ್ಕೊಡಿ ಸರ್. ಇಂಟರ್ನ್ಯಾಷನಲ್ ನರ್ಸಿಂಗ್ ಕೌನ್ಸಿಲಿಂಗ್ ಅವರು ನಮ್ಮ ಒಂದು ಈ ವರ್ಷದ ಘೋಷವಾಕ್ಯವನ್ನು ನಮಗೆ ತಿಳಿಸಿರ್ತಾರೆ. ದ ಎಕಾನಮಿ ಪವರ್ ಆಫ್ ಕೇರ್ ವಿಚ್ ಕ್ರಿಯೇಟ್ ಹೆಲ್ತಿ ಪೀಪಲ್ ಆ್ಯಂಡ್ ಸೊಸೈಟೀಸ್ ಆ್ಯಂಡ್ ಡ್ರೈವ್ಸ್ ಹೆಲ್ತಿ ಎಕನಾಮಿಕ್ಸ್ ವಿಲ್ ಬಿ ಹೈಲೈಟೆಡ್ ಬೈ ಇಂಟರ್ನ್ಯಾಷನಲ್ ಕೌನ್ಸಿಲಿಂಗ್ ಆಫ್ ನರ್ಸಸ್ ಆನ್ ಇಂಟರ್ನ್ಯಾಷನಲ್ ನರ್ಸಸ್ ಡೇ 2024 ಅಂಡರ್ ದಿಸ್ ಥೀಮ್. ಅಂದರೆ ಶುಶ್ರೂಷಕರು, ನಮ್ಮ ಶುಶ್ರೂಷಕರು ನಮ್ಮ ಭವಿಷ್ಯ. ಇಡೀ ಪ್ರಪಂಚಕ್ಕೆ ಹೇಳಬೇಕು ನಾವು. ಯಾಕಂತೇಳಿದರೆ ಹಲವಾರು ಸಮಯದಲ್ಲಿ ಈ ವಾರ ಆಗಿರಲಿ, ಕೊರೋನಾ ಆಗಿರಲಿ, ಇನ್ನಿತರ ಯಾವುದೇ ಫ್ಲಡ್ಸ್ ಬರಲಿ, ಎಲ್ಲ ಒಂದು ಸೇವೆ ಮಾಡಲು ಶುಶ್ರೂಷಕರು ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗ್ತದೆ. ಈ ಶುಶ್ರೂಷಕರೇ ನಮ್ಮ ಭವಿಷ್ಯ. ಶುಶ್ರೂಷಕರು ನಮ್ಮ ಭವಿಷ್ಯ ಅಂತ ಹೇಳಿದರೆ, ನಾವು ಸೇವೆ ಮಾಡಿದರೆ, ನಾವು ಸೇವೆ ಮಾಡಿದಲ್ಲಿ ರೋಗಿಗಳ ಒಂದು ಗುಣವಾಗುವಂಥ ಮಟ್ಟ ಜಾಸ್ತಿ ಇರ್ತದೆ. ಬೇಗ ರೋಗಿಗಳು ನಮ್ಮ ಆರೈಕೆಯಿಂದಲೇ ಅವರು ಬೇಗ ಗುಣಮುಖರಾಗ್ತಾರೆ. ಆರೈಕೆಯ ಆರ್ಥಿಕ ಶಕ್ತಿ ಇನ್ನೊಂದು. ನಾವು ಹೇಗೆ ಆರೈಕೆಯ ಆರ್ಥಿಕ ಶಕ್ತಿ ಅಂತೇಳಿದರೆ, ಒಬ್ಬ ರೋಗಿ ಬೇಗ ಬಂದು ಗುಣಮುಖವಾಗಿ ಹೋದರೆ ಅವನ ಮುಂದಿನ ಜೀವನಕ್ಕೆ ಅವನು ಯಾವ ರೀತಿ ತನ್ನ ಜೀವನ ಮತ್ತೆ ಮುಂದುವರ್ಸ್ಕೊಂಡು ಹೋಗಬೇಕು, ರಿಹ್ಯಾಬಿಲಿಟೇಷನ್ ಅಂತೇಳಿ ನಾವು ಅವರನ್ನು ಬೇಗ ಗುಣಮುಖ ಮಾಡಿ ಮತ್ತೆ ಅವರ ಮುಂದಿನ ಜೀವನ ಹೇಗೆ ಹೋಗ್ತದೆ ಹಾಗೆ ನಾವು ಅವರನ್ನು ಪ್ರಮೋಟ್ ಮಾಡ್ತೀವಿ. ಯಾಕಂದರೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಕಾಲು ಮುರಿದೋಗಿರ್ತದೆ. ಕಾಲು ಮುರಿದೋದಾಗ ಅವನಿಗೆ ಸರ್ಜರಿ ಮಾಡಿರ್ತಾರೆ. ಸರ್ಜರಿ ಮಾಡಿದ ಮೇಲೆ ಶುಶ್ರೂಷ ಸೇವೆ ಏನಾಗಬೇಕು, ಅವನು ಹೇಗೆ ಚಲಿಸಬೇಕು, ಹೇಗೆ ನಡೀಬೇಕು, ಅವನು ಪ್ರತಿಯೊಂದು ವಿಷಯ ಟಾಪ್ ಟು ಬಾಟಮ್ ತಲೆಯಿಂದ ಉಂಗುಷ್ಟದವರೆಗೆ ಏನು ಟ್ರೀಟ್ಮೆಂಟ್ ಬೇಕು ಪ್ರತಿಯೊಂದು ಕೊಡುವವರು ಶುಶ್ರೂಷಾಧಿಕಾರಿಗಳು. ಶುಶ್ರೂಷಕರು ಈ ಸೇವೆಯನ್ನು ಮಾಡಿದಾಗ ಆ ಪೇಷಂಟ್ ನಮ್ಮ
ಅವಿನಾಭಾವ ಸಂಬಂಧ ಹೇಗಿರ್ತದೆ ಅಂತೇಳಿದರೆ, ಅವನು ನಮ್ಮನ್ನು ನೋಡಿ ಯಾವಾಗಲೂ ನಮ್ಮ ಒಂದು ಸೇವೆ ಉತ್ತಮವಾದಲ್ಲಿ ತುಂಬ ಖುಷಿ ಪಡ್ತಾನೆ, ಅವನು ತುಂಬ ಖುಷಿ ಪಡ್ತಾನೆ. ಯಾಕಂತೇಳಿದರೆ ಅವನ ಒಂದು ತಾನು ಗುಣ ಆಗ್ತೀನೋ ಇಲ್ವೋ ಎಂಬ ಒಂದು ಮನೋಭಾವನೆ ಇದ್ದಾಗ ಮಾನಸಿಕವಾಗಿ ಅವನಿಗೆ ಹಾಗೂ ಆರೋಗ್ಯಕರವಾದ ಒಂದು 4 ಹಿತನುಡಿಗಳನ್ನು ಹೇಳಿ ಹಾಗೂ ಅವನಿಗೆ ಬೇಕಾದಂಥ ಶುಶ್ರೂಷ ಸೇವೆಯನ್ನು ನಿಯತ್ತಿನಿಂದ ಮಾಡಿರ್ತೇವೆ. ಆಗ ಅವನು ಗುಣಮುಖನಾಗ್ತಾನೆ. ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ಗಿಂತ ಶುಶ್ರೂಷ ಸೇವೆಯಿಂದಲೇ ಅವನು ಆದಷ್ಟು ಬೇಗ ಗುಣಮುಖನಾಗ್ತಾನೆ. ಸೊ ಹಾಗಾಗಿ ಅವನು ಗುಣಮುಖನಾದಾಗ ಅವನ ಮುಂದಿನ ಜೀವನದ ಬಗ್ಗೆ, ಆರ್ಥಿಕತೆಯ ಬಗ್ಗೆಯೂ ನಾನೀಗ ಹೇಳುವುದು, ಯಾಕಂದರೆ ಅವನ ಮುಂದಿನ ಜೀವನ ಮುಂದಿನ ಸರಾಗವಾಗಿ ನಡ್ಕೊಂಡು ಹೋಗಬೇಕಾದ್ರೆ ಅವನು ಗುಣಮುಖವನಾಗಿ ಆಸ್ಪತ್ರೆಯಿಂದ ಹೊರಗೆ ಹೋಗಬೇಕು. ಸೊ ಹಾಗಾಗಿ ಒಂದು ಆರ್ಥಿಕ ಶಕ್ತಿಯೂ ನಮ್ಮಲ್ಲಿದೆ. ಶುಶ್ರೂಷಕರಿಂದ ನಾವು ಏನು ಪಡಿಬೋದು ಅಂದರೆ, ಇಡೀ ವರ್ಲ್ಡ್ ಯೂನಿವರ್ಸಲ್ಲಿ ನೋಡಲಿಕ್ಕೆ ಹೋದರೆ ಯೂನಿವರ್ಸಲ್ಲಿ ಮೇಯ್ನಾಗಿ ಬೇಕಾಗಿದ್ದು ಒಂದು ಶುಶ್ರೂಷಾ ಸೇವೆ. ಶುಶ್ರೂಷಾ ಸೇವೆಯೇ ಈಕ್ವಲ್ ಟು ತಾಯಿಯ ಸೇವೆ. ತಾಯಿ ಹೇಗೆ ಮಗನನ್ನು ನೋಡ್ತಾರೆ, ಅದಕ್ಕಿಂತ ನನ್ನ ಒಂದು ಪ್ರೊಫೆಷನ್ ಬಗ್ಗೆ ನನಗೂ ತುಂಬ ಒಂದು ಹೆಮ್ಮೆ ಇದೆ. ತಾಯಿಗಿಂತ 1 ಹೆಚ್ಚು ಈ ಶುಶ್ರೂಷಾ ಸೇವೆ ಇದೆ ಅಂತೇಳಿ ನಾನು ಈ ಟೈಮಲ್ಲಿ ವಿಶ್ವ ಶುಶ್ರೂಷಕ ದಿನದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸರ್. ಕಳೆದ 26 ವರ್ಷಗಳಿಂದ ನರ್ಸ್ ಆಗಿ ನೀವು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀರಿ. ಆ ಒಂದು ವೃತ್ತಿಯ ಬಗ್ಗೆ ಮತ್ತು ನಿಮಗೆ ಎಷ್ಟು ಅದು ಸಂತೃಪ್ತಿಯನ್ನು ತಂದಿದೆ, ಆ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೋದಾ ಸರ್? ನಿಜವಾಗ್ಲು ಮೇಡಮ್, ನಿಜವಾಗ್ಲು. ಯಾಕಂತೇಳಿದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಇರೋರು. ನನಗೂ ಈ ವೃತ್ತಿಗೆ ಬರಬೇಕಂತೇಳಿ ಒಂದು ಆಸೆ ಇತ್ತು. ಆ ವೃತ್ತಿಗೆ ನಾನು ತುಂಬ ಕಷ್ಟಪಟ್ಟು ಸೇರಿದೆ. ತುಂಬ ಬಡತನ ಇತ್ತು. ಆ ಬಡತನದಲ್ಲೂ ನಾನು ಈ ಸೇವೆಗೆ ಸೇರಿ ಒಂದು ಉತ್ತಮವಾದ ಒಂದು ಸ್ಥಾನದಲ್ಲಿ ಬರ್ತಿದ್ದೇನೆ. ಸ್ಟೂಡೆಂಟ್ ಫೀಲ್ಡನ್ನು ನೆನಪಿಸ್ಕೊಂಡು ಬಂದರೆ, ಆ ಸ್ಟೂಡೆಂಟ್ ಫೀಲ್ಡಲ್ಲಿ ನಾವು ಕಲಿತಂತಹ ಒಂದು, ಯಾಕೆಂದರೆ ಶುಶ್ರೂಷಕನಾಗಿ ಸೇವೆಗೆ ಸೇರೋದು ತುಂಬ ಸುಲಭ ಅಲ್ಲ. ಸೇರಿದ ಮೇಲೆ ಅಲ್ಲಿ ಪಡುವಂತಹ ಒಂದು ಸ್ಟೂಡೆಂಟ್ ಫೀಲ್ಡಲ್ಲಿ ಪಡುವಂತಹ ಒಂದು ನಾವು ಮಾಡುವಂಥ ಕೆಲಸಗಳನ್ನು ನಾವು ತುಂಬ ತುಂಬ ಜನ ಹೆಜಿಟೇಟ್ ಮಾಡ್ಕೊಂಡು ಹೋಗ್ತಾರೆ. ನಾನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಶುಶ್ರೂಷಕ ತರಬೇತಿಯನ್ನು ಪಡೆದೆ. ಅಲ್ಲಿರುವಂಥ ನಮ್ಮ ಶುಶ್ರೂಷಾ ಪ್ರಿನ್ಸಿಪಾಲ್ ಆಗಲಿ, ಅಲ್ಲಿರುವ ಲೆಕ್ಚರರ್ಸ್ ಆಗಲಿ, ತುಂಬ ಸ್ಟ್ರಿಕ್ಟ್ ಆಫೀಸರ್ಸ್ ಎಲ್ಲ. ಸೊ ನಮಗೆ ಹೇಗೆ ಅಲ್ಲಿ ನಾವು ಕಲಿತಾ ಇದ್ದಂದರೆ, ಅರ್ಧದಲ್ಲಿ ಓಡೋಗೋ ಸುಮಾರು ಜನ ಶುಶ್ರೂಷ ಸೇವೆನೇ ಬೇಡ ಅಂತ ಓಡೋದವ್ರು ಇದ್ರು. ಆದರೆ ನಾನು ಇನ್ನೂ ನೆನಪಿದೆ, ನಮ್ಮನ್ನು ತೆಗೆದು 3740 ಅಂತೇಳಿ ಒಂದು ವಾರ್ಡ್ ಇತ್ತು. ಆ ವಾರ್ಡಲ್ಲಿ ಎಲ್ಲ ಬೆಡ್ ರಿಡನ್ ಪೇಷಂಟ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಇಂಜುರೀಸ್. ಆ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಪೇಷಂಟ್ ಇದು ಸರ್ಕಾರಿ ಆಸ್ಪತ್ರೆ, ಅದನ್ನು ಒಂದೇ ಕಡೆ ಹಾಕಿ ತುಂಬ ಗಬ್ಬು ವಾಸನೆ ಬರ್ತಿತ್ತು, ತುಂಬ ಹುಳಗಳೆಲ್ಲ ಓಡಾಡ್ತಾ ಇದ್ವಿ. ಅವರಿಗೆ ನಾವು ಬೆಳಿಗ್ಗೆ ಎದ್ದು ಬೆಡ್ ಬಾತ್ ಕೊಟ್ಟು, ನೈಲ್ ಕಟ್ ಮಾಡಿ, ಕೂಂಬಿಂಗ್ ಮಾಡಿ, ನಮ್ಮ ಸೇವೆಗಳು ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ವಿ. ನಾವು ಸ್ಟೂಡೆಂಟ್ ಆಗಲಿಂದ ಸ್ಟೇ ಅಂಪಾರ್ಟ್ಮೆಂಟ್ ಅದೇ ಮುಂದುವರಿತಾ ಬಂದು ಈಗಲೂ ಸಮೇತ ನಾವು ಅದೇ ಸೇವೆಯನ್ನು ಕೊಟ್ಕೊಂಡು ಬರ್ತಾ ಇದ್ವಿ. ಕೇಳುವಂಥ ಕ್ವಶನ್ ತುಂಬ ಖುಷಿ ಆಗ್ತದೆ ನನಗೆ, ಯಾಕಂದರೆ ನನ್ನ ಈ 26 ವರ್ಷಗಳಲ್ಲಿ ಪ್ರಥಮ ಅಪಾಯಿಂಟ್ಮೆಂಟ್ ಅಂದು ಹಳೇಬೀಡು ಆಸ್ಪತ್ರೆ, ಹಾಸನ್ ಡಿಸ್ಟಿಕ್ಟ್. ಅಲ್ಲಿ ನಾನು 2 ಮಾಡಿದೆ. KR ಆಸ್ಪತ್ರೆಯಲ್ಲಿ ಒಂದು 13 ಮಾಡಿದೆ. ಬೆಂಗಳೂರಿನಲ್ಲಿ ಒಂದು 5-6 ಮಾಡಿದೆ. ಈ ಮಧ್ಯದಲ್ಲಿ ನಾನು ನನ್ನ ಡಿಪ್ಲೊಮಾ ಇನ್ ನರ್ಸಿಂಗಿಂದ BSc ನರ್ಸಿಂಗ್ ಮಾಡಿದೆ. BSc ನರ್ಸಿಂಗ್ಗೆ MSc ನರ್ಸಿಂಗ್ ಮಾಡಿದೆ. MSc ನರ್ಸಿಂಗ್ ಮಾಡಿ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ನಾನು ಕೆಲಸ ಮಾಡಿ ಆಮೇಲೆ MSc ನರ್ಸಿಂಗ್ ಮಾಡಿ ನಾನು ಮತ್ತೆ ನನಗೆ ಒಂದು ಈ ಸಿಟಿ ಜೀವನದಲ್ಲಿ ನನಗೆ ತುಂಬ ಜಿಗುಪ್ಸೆ ಬಂದ್ಬಿಡ್ತು. ನಾನೇನಾದರೂ ಸರ್ವಿಸ್ ಕೊಟ್ಟರೆ ವಿಲೇಜಿಗೆ ಹೋಗಿ ಒಂದು ಚಿಕ್ಕದಾದ ನನ್ನ ಕೈಯಲ್ಲಾದ ಒಂದು ಸೇವೆ ಮಾಡೋಣ, ಸಿಟಿಗಿಂತ ವಿಲೇಜಲ್ಲಿ ಹೋಗಿ ಸೇವೆ ಮಾಡೋಣ ಅಂತೇಳಿ ನಾನು HD Kotayನ್ನು ಸೆಲೆಕ್ಟ್ ಮಾಡ್ಕೊಂಡು HD Kotayಗೆ ಬಂದು ಈಗ ತನ್ನ ಕೈಯಲ್ಲಾದ ಒಂದು ಶುಶ್ರೂಷ ಸೇವೆಯನ್ನು ಮಾಡ್ತೇವೆ. ಇಲ್ಲಿನ ಜನರು ನನಗೆ ತುಂಬ ಸಪೋರ್ಟಾಗಿಯೂ ಇದ್ದಾರೆ, ಯಾಕಂದರೆ ನನ್ನ ಸೇವೆಗೆ ಅಥವಾ ನನ್ನ ಒಂದು 4 ಒಳ್ಳೆಯ ಮಾತಿಗೆ ಈ ಜನ ನನ್ನನ್ನು ತುಂಬ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಂತೋಷದ ವಿಷಯ ಏನಂತ ಹೇಳಿದರೆ, ನಮ್ಮ ಶುಶ್ರೂಷಕರನ್ನು ಗುರುತಿಸುವುದೇ ಒಂದು ತುಂಬ ಕಡಿಮೆ, ಯಾಕಂದರೆ ಈ ಪ್ರೊಫೆಷನಿಗೆ ಬಂದಮೇಲೆ ನಾನು ಎಣಿಸ್ತಾ ಇದ್ದೀನಿ. ಈ ಗುರುತಿಸುವಿಕೆ ತುಂಬ ಕಡಿಮೆ ಆಗಿತ್ತು. ಯಾಕಂತೇಳಿದರೆ ಪ್ರತಿಯೊಂದು ಕೆಲಸಗಳನ್ನು ಮಾಡಿ ಸೇವೆಯನ್ನು ಸಲ್ಲಿಸುವ ಈ ಶುಶ್ರೂಷಕನ ಗುರುತಿಸುವುದೇ ಕಡಿಮೆ. ಹಾಗಾಗಿ ಮೈಸೂರಿನಲ್ಲಿ ನಾವು ಒಂದು ಶುಶ್ರೂಷಕರ ಒಂದು ಅವಾರ್ಡ್ ಫಂಕ್ಷನನ್ನು ಮಾಡಿದ್ವಿ. ಪ್ರತಿ ವರ್ಷ 12 ಜನರಿಗೆ ಅವಾರ್ಡ್ಗಳನ್ನು ಕೊಡ್ತಾ ಇದ್ವಿ. ನಮ್ಮ ಮೈಸೂರು ಜಿಲ್ಲಾ ಶುಶ್ರೂಷಾಧಿಕಾರಿಗಳ ಸಂಘದಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅದರೊಳಗೆ ಮುಖ್ಯವಾಗಿ ನಾನು ಇದ್ದೆ, ಎಲ್ಲರಿಗೂ. ಯಾಕಂತ ಹೇಳಿದರೆ ನಮ್ಮ ಪ್ರೊಫೆಷನನ್ನು ಜನರಿಗೆ ತೋರಿಸ್ಪಡಿಸಬೇಕಾದ ಹಾಗೆ ಬೆಂಗಳೂರಿನ ಆಂಗ್ಲೋ ಇಂಡಿಯನ್ ಐವಾನ್ಸ್ MLA ಸರ್ ಅವರು ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡನ್ನು ಕೊಡ್ತಾಯಿದ್ರು.
ಮೈಸೂರಲ್ಲಿ ನಾವು ಮಾಡಿದ್ವಿ. ಈಗ ಪೇಪರ್ ಅಸೋಸಿಯೇಷನ್ ಚರವಣ್ ಅವರು ಸಮೇತ ಇದರ ಬಗ್ಗೆ ಮಹತ್ವದ ಒಂದು ಕಾಳಜಿ ವಹಿಸ್ಕೊಂಡು ಸಮೇತ ಅವಾರ್ಡ್ ಕೊಡ್ತಾ ಇದ್ದಾರೆ. ನನಗೆ ಸುಮಾರು ಒಂದು ಮೈಸೂರಿನ ಶುಶ್ರೂಷಾಧಿಕಾರಿ ಸಂಘದಿಂದ ಬೆಸ್ಟ್ ನರ್ಸ್ ಅವಾರ್ಡನ್ನು ನನಗೆ ಕೊಟ್ಟಿದ್ದಾರೆ, ಹಾಗೂ ಪೇಪರ್ ಅಸೋಸಿಯೇಷನ್ನಿಂದ ಬೆಂಗಳೂರು ಶರವಣ ಸರ್ ಅವರಿಂದಲೂ ನನಗೊಂದು ಬೆಂಗಳೂರಿನಲ್ಲಿ ನ್ಯಾಷನಲ್ ಲೆವೆಲ್ ಅವಾರ್ಡನ್ನು ನನಗೆ ಸಿಕ್ಕಿರುತ್ತೆ. ಅವಾರ್ಡಿಗೋಸ್ಕರ ನಾವು ಯಾವಾಗಲೂ ಹೋರಾಟ ಮಾಡ್ತಾ ಇಲ್ಲ, ಬಟ್ ಅವರು ಕೊಡುವ ಒಂದು ನಮಗೆ ಗೌರವ, ಯಾಕಂದರೆ ಇದು ನನಗೆ ಕೊಡುವ ಗೌರವಕ್ಕಿಂತ ನನ್ನ ಪ್ರೊಫೆಷನ್ಗೆ ಸಿಕ್ಕಿದಂಥ ಗೌರವ ಅಂತ ನಾನು ಎಣಿಸ್ಕೊಂಡು ಈ ಎರಡು ಮಾತನ್ನು ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಶುಶ್ರೂಷಕರಿಗೂ ಅವಾರ್ಡ್ ಸಿಗಬೇಕು, ಅವರ ಹೆಸರು ಇಡೀ ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ, ಇಡೀ ಊರಲ್ಲಿ ಅವರ ಹೆಸರು ಬೆಳಗಬೇಕೆಂಬುದೇ ನನ್ನ ಒಂದು ಆಶಯ ಆಗಿರ್ತದೆ. ಖಂಡಿತ ಸರ್, ಯಾವುದೇ ಒಂದು ವೃತ್ತಿ ಮಾಡ್ತಾ ಇರ್ತೀವಿ ಅಂದರೆ ಅದರ ಒಂದು ಅವಾರ್ಡ್ ಅಥವಾ ಯಾವುದಾದ್ರೂ ಒಂದು ಬಹುಮಾನ ಸಿಗ್ತು ಅಂದರೆ ಇನ್ನಷ್ಟು ಜವಾಬ್ದಾರಿಗಳನ್ನ ಹೆಚ್ಚಿಸಿ ಇನ್ನಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಒಂದು ವೃತ್ತಿ ನಿಮಗೆ ಸಂತೃಪ್ತಿಯನ್ನು ತಂದಿದೆ ಈ 26 ವರ್ಷದಲ್ಲಿ. ನಿಜವಾಗ್ಲಿ ಮೇಡಮ್, ನನ್ನ ಒಂದು ಈ ವೃತ್ತಿಯಲ್ಲಿ ನನಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ನಾನು ಎಲ್ಲಿಯೇ ಹೋದರೂ ನಾನೊಬ್ಬ ಶುಶ್ರೂಷಕಾಧಿಕಾರಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಇದು ನನಗೆ ಅನ್ನ ಕೊಟ್ಟಿದೆ, ಈ ಸೇವೆಯಿಂದ ನನ್ನ ಹೆಸರು ಬಂದಿದೆ, ಈ ಸೇವೆಯಿಂದ ನಾನು ಆ್ಯಕ್ಚುಲಿ ನಾನೀಗ ಮೈಸೂರು ಜಿಲ್ಲಾ ಶುಶ್ರೂಷಾಧಿಕಾರಿ ಸಂಘದ ಒಂದು ಅಧ್ಯಕ್ಷ, ಅದಲ್ಲದೆ ನಮ್ಮ ಎಚ್ ಡಿ ಕೋಟೆ ತಾಲೂಕು ಶುಶ್ರೂಷಾಧಿಕ ಸಂಘದ ಅಧ್ಯಕ್ಷ. ಇಷ್ಟೆಲ್ಲ ನನಗೆ ಹೆಸರು ಬರಲಿಕ್ಕೆ ಕಾರಣ ನನ್ನ ವೃತ್ತಿ ಜೀವನ, ನನಗೆ ನಾನು ಮಾಡಿದಂಥ ಸೇವೆ ಮತ್ತು ನಮ್ಮೆಲ್ಲರ ಶುಶ್ರೂಷಾಧಿಕಾರಿಗಳ ಒಂದು ಬೆಂಬಲ ನನಗಿದ್ದ ಕಾರಣ ಇದು ಬರ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಸರ್, ಕೊರೋನಾದಂತಹ ಮಹಾಮಾರಿ ಬಂದಂತಹ ಸಂದರ್ಭದಲ್ಲಿ ವೈದ್ಯರ ಜೊತೆಗೆ ನರ್ಸ್ಗಳು ಸಹ ಅವರ ಜೀವನವನ್ನು ಅಥವಾ ಜೀವವನ್ನು ಲೆಕ್ಕಿಸ್ತೇನೆ ಸಾಕಷ್ಟು ಅವರ ಸೇವೆಯಲ್ಲಿ ತೊಡಗಿಸ್ಕೊಂಡ್ರು. ಅವರನ್ನು ಆ ಸಂದರ್ಭನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೋದಾದ್ರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಸರ್. ಇಲ್ಲ, ಈ ಕ್ವಶನಿಗೋಸ್ಕರ ನಾನು ಕಾಯ್ತಾ ಇದ್ದೆ. ಯಾಕಂತೇಳಿದರೆ ಕೊರೋನಾ ಎಂಬ ಒಂದು ಮಹಾ ಒಂದು ಘನಘೋರವಾದ ಕಾಯಿಲೆ ಇಡೀ ಪ್ರಪಂಚವನ್ನೇ ನಡೆಸಿಬಿಟ್ಟಿತ್ತು. ಸೊ ನಾನಾಗ ಎಚ್ ಡಿ ಕೋಟೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಪ್ರಥಮ ಹಂತ, ಎರಡನೇ ಹಂತದಲ್ಲೂ ನಾನು ಎಚ್ ಡಿ ಕೋಟೆಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವದ ಮೇಲೆ ಭಯ ಇರ್ತದೆ. ನಮ್ಮನ್ನು ಕೊರೋನಾ ಸಮಯದಲ್ಲಿ ಡ್ಯೂಟಿಗೆ ಅಸೈನ್ ಮಾಡಿರ್ತಾರೆ, ಕರ್ತವ್ಯಕ್ಕೆ ನಿಯೋಜಿಸ್ತಾರೆ. ಪ್ರತಿಯೊಬ್ಬನು ಯುದ್ಧಕ್ಕೆ ಹೋಗ್ತಾನೆ, ಯುದ್ಧದಲ್ಲಿ ವಾರ್ ಆಗ್ತಾ ಇದೆ, ಯಾವಾಗ ನನಗೆ ಶೂಟ್ ಗನ್ ಬೀಳ್ತೀನಿ ನಾನು ಸಾಯ್ತೇನೆ ಎಂಬ ಪ್ರತಿಯೊಬ್ಬನಿಗಿರುವಂಥದ್ದು. ಇದು ನನಗಂತ ಮಾತ್ರ ಅಲ್ಲ, ಪ್ರತಿಯೊಬ್ಬನಿಗಿರ್ತದೆ. ಪ್ರಥಮ ಬಾರಿ ನಾನು ಹೋದಾಗ ನನಗೆ ಸ್ವಲ್ಪ ಅಯ್ಯೋ ದೇವರೇ, ನಾನು ಇನ್ನೂ ಇರೋದು, ನನಗೆ ಸರ್ವಿಸ್ ಕಡಿಮೆ, ನನ್ನ ಸರ್ವಿಸ್ಗೆ ನಾನಿನ್ನು ಹೋಗಿ ಒಳಗಡೆ ಹೋಗಿ ಕೆಲಸ ಮಾಡಿದರೆ ಸರ್ವಸಾಮಾನ್ಯ ಇರ್ತದೆ, ಎಲ್ಲರೂ ಸಾಯ್ತಾ ಇದ್ದಾರೆ, ನಾನು ಸಾಯ್ತೀನಲ್ಲ ಎಂಬ ಒಂದು ಮನಸ್ಸಿನಿಗೆ ಒಂದಿತ್ತು. ಅದನ್ನು ನಮ್ಮ ಸ್ನೇಹಿತರು ಹೇಳಿದರು, ನೋಡಪ್ಪ ಸಾಯೋದಾದರೆ ಎಲ್ಲರೂ ಸಾಯ್ತಾರೆ, ಬನ್ನಿ, ನೀವಿಲ್ಲದಿದ್ದರೆ ನಮಗೆ ಒಂದು ಲೀಡರ್ ಇದ್ದಾಗೆ ನೀವು ಬನ್ನಿ, ನೀವು ಕೆಲಸ ಮಾಡಿ ನಮ್ಮೊಟ್ಟಿಗೆ ಅಂತ ಹೇಳಿದ್ರು. ನಾನು ಮೊದಲು ಹಿಂಜರಿದಿದ್ದೆ, ಯಾಕೆ ಅಂದರೆ ಏಜ್ ಪ್ರಾಬ್ಲಮ್, ಕೆಲವೊಂದು ದೈಹಿಕವಾದ ಕಾಯಿಲೆಗಳಿದ್ದಾಗ ಸರ್ಕಾರದಿಂದಲೇ ಒಂದು ಆರ್ಡ್ರ್ ಬಂದಿತ್ತು 50 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾದಲ್ಲಿ ಕೆಲಸ ಮಾಡುವ ರಿಯಾಯಿತಿ ಕೊಡ್ಬೋದನ್ನು. ಬಟ್ ಆದರೆ ನಾನು ಆ ದಿನ ವಾರ್ಡನ್ನು ಅರೇಂಜ್ಮೆಂಟ್ ಮಾಡಿ, ICUನ ಅರೇಂಜ್ಮೆಂಟ್ ಮಾಡಿ ಹೋಗಿ ಅಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಿರುವಾಗ ಹಲವಾರು ಜನರಿಗೆ ಉತ್ತಮವಾದ ಸೇವೆಯನ್ನು ಕೊಟ್ಟೆ. 350 ಅಂದರೆ ಕ್ರಿಟಿಕಲ್ ಪೇಷಂಟ್ಗಳನ್ನು ಎಚ್ ಡಿ ಕೋಟೆಯಲ್ಲಿ 350 ಹೆಚ್ಚು ಕ್ರಿಟಿಕಲ್ ಪೇಷಂಟ್ ಮಾತ್ರ. ಕ್ರಿಟಿಕಲ್ ಅಂತೇಳಿದರೆ ತೀವ್ರವಾದ ಉಸಿರಾಟದ ತೊಂದರೆ, ಜ್ವರ, ಬೇರೆ ಎಲ್ಲ ಅಂಥ ಪೇಷಂಟ್ಗಳನ್ನು ನಾವು ಆ ಸಮಯದಲ್ಲಿ ಅಡ್ಮಿಟ್ ಮಾಡಿಕೊಂಡು ICUಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟುಕೊಂಡು, ನನಗೆ ಗೊತ್ತಿರೋ ಪ್ರಕಾರ ಒಂದು 30-35 ಜನ ಮಾತ್ರ ಆ ಟೈಮಲ್ಲಿ ಮರಣ ಹೊಂದಿರ್ತಾರೆ. ಯಾಕಂದರೆ 350 ಜನರಲ್ಲಿ ಕೇವಲ 1%, 2%, 3% ಜನ ಮರಣ ಹೊಂದಿರ್ತಾರೆ. ಅದು ನಾವು ನಮ್ಮ ಒಂದು ನೆಗ್ಲಿಜೆನ್ಸಿ ಅಲ್ಲ, ಅದು ಆ್ಯಕ್ಚುಲಿ ಏನಾಗಿತ್ತು ಅಂತೇಳಿದರೆ ಕೆಲವು ಉಪಕರಣಗಳ ಕೊರತೆಯಿಂದಾಗಿ ಈ ರೀತಿಯಾಗಿ ನಮ್ಮ ಸ್ನೇಹಿತರೆ, ನಮ್ಮ ಕಣ್ಣೆದುರಿಗೆ ಕೆಲವರೆಲ್ಲ ತೀರೋಗಿರ್ತಾರೆ. ಇವತ್ತು ಇದ್ರ ಬಗ್ಗೆ ಯಾರಾದರೂ ಕೊರೋನಾದವರು ಬದುಕುಳಿದವರು ಈ ಪ್ರಶಾಂತ್ ಸರಿಗೆ ಮಾತಾಡ್ತಾನೆ ಅಂದರೆ ಅವ್ರು ಬಂದು ನನಗೆ ತುಂಬ ಆ್ಯಕ್ಚುಲಿ ಅವ್ರು ಕರೆದು ಮಾತಾಡ್ತಾರೆ, ಸರ್ ನನ್ನ ಜೀವ ಉಳಿಸಿದ್ದೀರಿ ನೀವು ಅಂತೇಳಿ. ಯಾಕಂದರೆ ಆ ಟೈಮಲ್ಲಿ ಆ ರೀತಿ ಪರಿಸ್ಥಿತಿ ಇತ್ತು, ಎಲ್ಲರೂ ಒಳಗೆ ಬರೋಕ್ಕೆ ಹೆದರ್ತಾ ಇದ್ರು. ಖಾಲಿ ಶುಶ್ರೂಷಕರು ಮಾತ್ರ, ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಬೇರೆ ಸಿಬ್ಬಂದಿ ವರ್ಗದವರಲ್ಲಿ ಒಳಗಡೆ ಎಂಟ್ರಿ ಕೊಡಲಿಕ್ಕೆ ಹೆದರ್ತಾ ಇದ್ರು, ಆದರೆ ಕೇವಲ ಶುಶ್ರೂಷಕರು ಮಾತ್ರ ಕೊರೋನಾ ಸಮಯದಲ್ಲಿ ICUಯಿಂದ ಹಿಡಿದು ಜನರಲ್ ವಾರ್ಡಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದವರು. ಈವನ್ ಡೆಡ್ ಬಾಡಿನ ಸಮೇತ ನಾವು ಹೊರಗಡೆ ಹೊತ್ತುಕೊಂಡು ಬಂದು ಆ್ಯಂಬುಲೆನ್ಸಿಗೆ ಹಾಕಿದಂಥ ಒಂದು ಸೇವೆ ಮಾಡಿದರೆ ಅಂದರೆ ಇಡೀ ದೇಶದಲ್ಲಿ ಶುಶ್ರೂಷಕರು ಮಾತ್ರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
ಯಾಕಂತ ಹೇಳಿದರೆ ಶುಶ್ರೂಷಕರು ಇಷ್ಟು ಕೆಲಸ ಮಾಡಿದ್ರು, ಶುಶ್ರೂಷಕರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳು ಸಿಗೋದು ಕಡಿಮೆ ಆಗೋಗಿದೆ. ಯಾಕಂತ ಹೇಳ್ತೇನೆ, ಇನ್ನು ಕೊರೋನಾದಲ್ಲಿ ನಮಗೆ ಕೆಲವೊಂದು ಇನ್ಸೆಂಟಿವ್ ಸರ್ಕಾರದಿಂದ ಕೊಡ್ತಾ ಇದ್ರು. ಆ ಒಂದು ಬಿಲ್ ಮಾಡ್ಕೊ, ಕೊರೋನಾದಲ್ಲಿ ಕೆಲಸ ಮಾಡಿದವರಿಗೆ ತಿಂಗಳಿಗೆ 3,000 5,000 ಅಂತ ಇಂಟೆನ್ಸಿವ್ ಅಂತ ಕೊಡ್ತಾ ಇದ್ರು. ಕೆಲವು ಕಡೆಯಲ್ಲಿ ಇನ್ನೂ ಕೊರೋನಾದ ಒಂದು ಅನುದಾನ ಶುಶ್ರೂಷಕರಿಗೆ ಸಿಗಲಿಲ್ಲ. ಇದನ್ನು ಹೇಳಿಕ್ಕೆ ನಾನು ತುಂಬ ಬೇಸರ ಆಗ್ತಾ ಇದೆ. ಯಾಕಂದರೆ ನಾನೊಬ್ಬ ಸಂಘದ ಅಧ್ಯಕ್ಷನಾಗಿ ನಾನು ನಮ್ಮ ಎಚ್ ಡಿ ಕೋಟೆ ಆಸ್ಪತ್ರೆಯಲ್ಲಿ ಈ ಶುಶ್ರೂಷದ ಅನುದಾನವನ್ನು ಪಡೆಯುವಲ್ಲಿ ಸಫಲ ಆದ ಮೇಲೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಮೈಸೂರು ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲ ಕಡೆಯಲ್ಲಾಗಿದೆ. ಹಾಗೆ ಕರೋನಾದಲ್ಲಿ ತುಂಬ ಕಷ್ಟಪಟ್ಟವರು ಅಂದರೆ ಶುಶ್ರೂಷಕರು, ಫಿಮೇಲ್ ಓರಿಯೆಂಟೆಡ್ ಶುಶ್ರೂಷಕಿಯರ ಅಂದರೆ ಎಲ್ಲ ಹೆಚ್ಚಿನವರು ಮಹಿಳೆಯರಾದ ಕಾರಣ ಪ್ರತಿಯೊಂದು ಪ್ರಾಬ್ಲಮ್ಗಳು ಅವರಿಗೆ ಇರುವಂಥದ್ದೇ. ಹಾಗಾಗಿ ತುಂಬ ಕಷ್ಟಪಟ್ಟು ಆ ಕೊರೋನಾ ಟೈಮಲ್ಲಿ ನಾವು ನಮ್ಮ ಸೇವೆಯಿಂದಾಗಿ ನಮ್ಮ ದೇಶನ ಒಂದು ರಕ್ಷಣೆ ಮಾಡುವಂತಹ ಒಂದು ಸೈನಿಕರಾಗಿ ನಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಪ್ರಸ್ತುತ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಸರ್? ಹೌದು ಮೇಡಮ್, ಈಗ ಪ್ರಸ್ತುತ ನಮಗೆ ನೋಡಿ ತುಂಬ ನಮಗೆ ಸ್ಟಾಫ್ಸ್ಗಳ ಕೊರತೆ, ಶುಶ್ರೂಷಕರ ಕೊರತೆ ತುಂಬ ಇದೆ. 100-bed ಹಾಸ್ಪಿಟ್ಲಲ್ಲಿಗೆ ಒಂದು ಕೇವಲ 20 ಶುಶ್ರೂಷಕರು ಕೆಲಸ ಮಾಡೋದು ತುಂಬ ಕೆಲಸ ಕಷ್ಟ ಆಗ್ತದೆ. ನಾವು ಹೇಳೋದಾದರೆ ಈಗ 1 ಶುಶ್ರೂಷಕರು 10 ಪೇಷಂಟ್ಗಳನ್ನು ನೋಡ್ಬೋದು. ಇದು ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿನ ಒಂದು ಮಾಹಿತಿ. ಹಾಗೆಯೇ ICUಯಲ್ಲಿ 1 ಪೇಷಂಟಿಗೆ 1, ಅದು ಡೈಮಂಡ್. OTಯಲ್ಲಿ 1 ಪೇಷಂಟಿಗೆ 2 ನರ್ಸಸ್ಗಳು ಬೇಕು, 2 ನರ್ಸಸ್ ಫಾರ್ 1 ಪೇಷಂಟ್. ಹೀಗೆ ಕ್ಯಾಲ್ಕುಲೇಷನ್ ಹಾಕಿದಾಗ ನಮ್ಮಲ್ಲಿ ಇರುವಂಥ ಸಿಬ್ಬಂದಿಗಳ ಕೊರತೆ ತುಂಬ ಇದ್ದ ಕಾರಣ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಹಲವಾರು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ. ಕೊರತೆಯಿಂದಾಗಿ ನಮಗೆ ಉತ್ತಮವಾದ ಸೇವೆ ಸಲ್ಲಿಸಲು, ಆದಷ್ಟು ಉತ್ತಮವಾದ ಸೇವೆ ಸಲ್ಲಿಸಲು ನಮಗೆ ಕಷ್ಟ ಆಗ್ತಾ ಇದೆ. ಇನ್ನೊಂದನೇದಾಗಿ ನಾನು ಹೇಳಿದೆ ಸಲಕರಣೆಗಳು, ಸಲಕರಣೆಗಳಂದರೆ ನಮಗೆ ಬೇಕಾದ ಒಂದು ಸಲಕರಣೆಗಳ ಕೊರತೆಯಿಂದಾಗಿ ಈಗ ಕೆಲವೊಮ್ಮೆ ಆಕ್ಸಿಜನ್ ಇಲ್ಲದೇ ಇರ್ಬೋದು, ಕೆಲವೊಮ್ಮೆ ಗ್ಲೌಸ್ ಇಲ್ಲದೇ ಇರ್ಬೋದು, ಐವಿಸೆಟ್ ಇಲ್ಲದೇ ಇರ್ಬೋದು, ಇಂಜೆಕ್ಷನ್ಸ್ ಇಲ್ಲದೇ ಇರ್ಬೋದು, ಮಾತ್ರೆಗಳಿಲ್ಲದೇ ಇರ್ಬೋದು, ಹಾಗೆ ಹಲವಾರು ಸಲಕರಣೆಗಳು ಇಲ್ಲದೆಯಿಂದಾಗಿ ನಮಗೆ ಒಂದು ಕೆಲವು ಸರ್ವಿಸ್ ಕೊಡಲಿಕ್ಕೂ ಇನ್ನೊಂದು ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ಇನ್ನೊಂದು ಏನಾಗಿದೆ ಅಂತ ಹೇಳಿದರೆ ದೀರ್ಘಕಾಲದ ಕೆಲಸ. ಒಬ್ಬ ಶುಶ್ರೂಷಕಿ ಇಡೀ ಇದರಲ್ಲಿ ವರ್ಲ್ಡಲ್ಲಿ ಗಡಿಯಾರ ಚಕ್ರದಂತೆ ನಾವು ಕೆಲಸ ಮಾಡಬೇಕು. 1 ನಿಮಿಷ ನಾವು ಹೋದರೆ ಅಲ್ಲಿ ಪೇಷಂಟಿಗೆ ತೊಂದರೆ ಆಗುತ್ತೆ, ಅವರ ಜೀವಕ್ಕೆ ಅಪಾಯ ಆಗುವ. ಹಾಗಾಗಿ 24 ಗಂಟೆಗಳ ಕೆಲಸ ನಾವು ಮಾಡ್ತಾ ಇರುವಾಗ ರಾತ್ರಿ 12 ಗಂಟೆಗಳ ಕಣ್ಣಿಗೆ ನಿದ್ರೆ ಇಲ್ಲದೆ ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ಇದ್ದ ಕಾರಣ ನಮ್ಮ ಆರೋಗ್ಯದ ಬಗ್ಗೆ ತುಂಬ ಒಂದು ಪ್ರಾಬ್ಲಮ್ ಬರುವಂಥದ್ದು. ಎಷ್ಟೋ ಜನ ಕೊರೋನಾದಲ್ಲಿ ನಮ್ಮ ಶುಶ್ರೂಷಾಧಿಕಾರಿಗಳು ಮರಣ ಹೊಂದಿದ್ದಾರೆ. ಎಷ್ಟೋ ಜನ BP ಶುಗರ್ ತುಂಬ ಮಾನಸಿಕ ಖಿನ್ನತೆಗೆ ಒಳಗಾಗಿ ಎಷ್ಟೋ ಜನ ಇದ್ದಾರೆ. ಯಾಕಂದರೆ ವರ್ಕ್ ಪ್ರೆಷರ್ ಅಷ್ಟೇ ಇರುತ್ತೆ, ನಮಗೆ ತುಂಬವಾದ ಒತ್ತಡದಿಂದಾಗಿ ವರ್ಕ್ ಪ್ರೆಷರ್ ಇರುತ್ತೆ, ಹಾಗಾಗಿ ಕೆಲಸಕ್ಕೆ ತುಂಬ ಇದಾಗ್ತದೆ. ಮತ್ತು ನಮ್ಮ ಆರೋಗ್ಯ ಬಗ್ಗೆ ಕಾಳಜಿಯೇ ವಹಿಸ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂದರೆ ಮನೆಯಲ್ಲಿ ಮಕ್ಕಳಿರ್ತಾರೆ, ಗಂಡ ಇರ್ತಾರೆ, ತಂದೆ ತಾಯಿಗಳು ವೃದ್ಧರಿರ್ತಾರೆ, ಅವರ ಬಗ್ಗೆನೂ ಕಾಳಜಿ ಹೇಳ್ಬೇಕು. ಯಾಕಂದರೆ ನಾವು 1 ಸಲ ಆಸ್ಪತ್ರೆ ಇಳಿದ ಮೇಲೆ ನಮಗೆ ಅದೇ ಆಸ್ಪತ್ರೆಯ ಒಂದು ದೇವಸ್ಥಾನ, ಅಲ್ಲಿರುವ ರೋಗಿಗಳೇ ನಮ್ಮ ತಂದೆ ತಾಯಿಗಳು ಅಂತ ನಾವು ಯಾವುದು ತಲೆಯೊಳಗೆ ಹಾಕೊಳ್ಳೋದೇ ಇಲ್ಲ. ಇದೇ ರೀತಿ ನಾವು ಒಳ್ಳೆ ಉತ್ತಮವಾದ ಸರ್ವಿಸ್ ಕೊಡುವವರು ನಮ್ಮ ಶುಶ್ರೂಷಾಧಿಕಾರಿಗಳು. ಇದಕ್ಕೆಲ್ಲ ಪರಿಹಾರಗಳೇನು ಆಗಿದ್ರೆ ಸರ್? ಸರ್ ಹೌದು, ನಿಜವಾಗ್ಲಿ ಇದಕ್ಕೆ ಪರಿಹಾರ ಅಂತ ಹೇಳಿದರೆ ಹಲವಾರು ಬಾರಿ ಒಂದು ಅಧ್ಯಕ್ಷನಾಗಿ ನಾನು ಶುಶ್ರೂಷಾಧಿಕಾರಿ ಸಂಘದ ಅಧ್ಯಕ್ಷನಾಗಿ ಹಲವಾರು ಬಾರಿ ನಾನು ಇದ್ರ ಬಗ್ಗೆ ಬೇಡಿಕೆಗಳನ್ನು ಇಟ್ಟಿದ್ದೇನೆ. ನಮಗೆ MLA ಸಾಹೇಬರಿಗೂ ಮುಖತವಾಗಿಯೂ ಲಿಖಿತ ರೂಪದಲ್ಲಿಯೂ ನಮ್ಮ ಅನಿಲ್ ಕುಮಾರ್ ಸಾಹೇಬರು ನಮಗೆ ತುಂಬ ಒಂದು ಸಪೋರ್ಟಿವ್ ಆಗಿದ್ದಾರೆ. ಅವರು ಅನಿಲ್ ಕುಮಾರ್ ಸರ್ ಅವರು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ನಮ್ಮ ಆಸ್ಪತ್ರೆಯಲ್ಲಿ ಕೆಲವು ಕುಂದು ಕೊರತೆಗಳಿದ್ದಾವೆ, ಸ್ಟಾಫ್ ನರ್ಸಸ್ಗಳ ಕೊರತೆ ಇದ್ದಾವೆ, ತುಂಬ ಪೇಷಂಟ್ ಇದ್ದಾರೆ, ತುಂಬ ಪೇಷಂಟ್ ರೇಷ್ಯೋಗೂ ಮತ್ತು ನಮ್ಮ ಶುಶ್ರೂಷಕ ರೇಷ್ಯೋಗೂ ಹೆಚ್ಚು ಕಡಿಮೆ. ಅದಕ್ಕೆ ಅವರು ನಮಗೆ ಇಲ್ಲ ನಾನು ಮುಂದಿನ ದಿನಗಳಲ್ಲಿ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಿಮಗೆ ಶುಶ್ರೂಷಣ ತಂದು ಕೊಡ್ತೇನೆ ಅಂತೇಳಿ ಅದು ಹೇಳಿದ್ದಾರೆ. ಹಾಗೂ ನಮ್ಮ ಒಂದು ತುಂಬ ಒಂದು ಇಂಟೆನ್ಷನ್ ಈ ಸಲ ಯಾವುದು ಅಂತೇಳಿದರೆ ಈ ಒಂದು ತುಂಬ ಹಿಂದುಳಿದ ಪ್ರದೇಶದ HD ಕೋಟೆಯಲ್ಲಿ ಶುಶ್ರೂಷ ಒಂದು ಶಾಲೆ ಒಂದು ಆಗಬೇಕಂತೇಳಿ ತುಂಬ ಒಂದು ನಮ್ಮ ಶುಶ್ರೂಷಕರ ಒಂದು ಕನಸಿದೆ. ಅದನ್ನು ನಾನು ಈಗಾಗಲೇ MLA ಸಾಹೇಬರಿಗೆ 2-3 ಸಾರಿ ಮನವಿ ಮಾಡಿದ್ದೇನೆ. ಅದು ಅವರು ಸಮೇತ ಶುಶ್ರೂಷ ಶಾಲೆಗೆ ಎಲ್ಲಿ ಜಾಗ ಇದೆ ಅಂತ ಹುಡುಕ್ತಾ ಇದ್ದಾರೆ. ಈ ನಾನು ರಿಟೈರ್ಡ್ ಆಗೋ ಮೊದಲಾದರೂ ಇದಾಗತ್ತೆ ಎಂಬ ಒಂದು ಮಹದಾಸೆಯನ್ನು ಒಂದು ಇಟ್ಕೊಂಡೆ. ಒಬ್ಬ ಶುಶ್ರೂಷಕನಾಗಿ ನನ್ನ ಪ್ರೊಫೆಷನನ್ನು ಇಂಪ್ರೂವ್ ಆಗಬೇಕು, ಶುಶ್ರೂಷ ಶಾಲೆ ಒಂದು ನಮ್ಮ HD ಕೋಟೆಯಲ್ಲಿ, ಯಾಕಂದರೆ ತುಂಬ ಹಿಂದುಳಿದ ಒಂದು ಪ್ರದೇಶ, ಗುಡ್ಡಗಾಡಿನ ಪ್ರದೇಶ, ಆಮೇಲೆ ಟ್ರೈಬಲ್ ಏರಿಯಾ, ಟ್ರೈಬಲ್ ಮಕ್ಕಳಿಗೆಲ್ಲ ಶುಶ್ರೂಷಕರಾದರೆ ತುಂಬ ಒಂದು ಭವಿಷ್ಯ ಇರುತ್ತೆ. ಹಿಂದುಳಿದ ಪ್ರದೇಶ ಆದ ಕಾರಣ ಹಿಂದುಳಿದವರು ಎಲ್ಲರಿಗೂ ಒಂದು ಉತ್ತಮ ವಿದ್ಯಾರ್ಥಿಗಳು ಬಂದು
ಶುಶ್ರೂಷ ಅಂದರೆ ನರ್ಸಿಂಗ್ ಸ್ಕೂಲಲ್ಲಿ ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿದರೆ ಅವರ ಜೀವನಕ್ಕೆ ತುಂಬ ಒಳ್ಳೆಯ ಒಂದು ಫ್ಯೂಚರ್ ಇರುತ್ತೆ ಅಂತೇಳಿ ಒಂದು ಶುಶ್ರೂಷ ಶಾಲೆನೂ ನಮಗೆ ಬೇಕು ಎಂಬ ಒಂದು ಮನವಿಯನ್ನು ಈಗಾಗಲೇ ಇಟ್ಟಿದ್ದೇನೆ. ಸರ್, ಕಳೆದ 26 ವರ್ಷಗಳಿಂದ ನೀವು ನರ್ಸಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಹಾಗಿದ್ರೆ ಈ ಸಂದರ್ಭದಲ್ಲಿ ಇನ್ನಿತರ ನರ್ಸ್ಗಳಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಇಷ್ಟೇ ಮೇಡಮ್, ಶುಶ್ರೂಷಕ ಜೀವರಕ್ಷಕ ಅಂತ ಒಂದು ಸ್ಲೋಗನ್ ಇದೆ, ಅದು ನಾನೇ ಮಾಡಿದ್ದೆ. ಯಾಕೆಂತೇಳಿದರೆ ಶುಶ್ರೂಷಕರು ಜೀವರಕ್ಷಕರು, ವೈದ್ಯೋಭ್ಯೋ ನಾರಾಯಣ ಹರಿ ಅಂತ ವೈದ್ಯರನ್ನು ನಾರಾಯಣನಿಗೆ ಇವರು ಕಂಪೇರ್ ಮಾಡ್ತಾರೆ. ಹಾಗೆ ಶುಶ್ರೂಷಕರೇನು, ಪ್ರತಿಯೊಂದು ವಿಷಯದಲ್ಲಿ ಶುಶ್ರೂಷಕರಿಲ್ಲದೆ ಏನೂ ಕೆಲಸ ಆಗೋದಿಲ್ಲ. ವೈದ್ಯರು ಹೇಳ್ತಾರೆ, ಶುಶ್ರೂಷಕರಿದ್ದರೇ ನಮ್ಮ ಒಂದು ಈ ಪಿಲ್ಲರ್ಸ್ ಇದ್ದಾಗೆ ನಾನೇನೋ ಟ್ರೀಟ್ಮೆಂಟ್ ಬರಿಬೋದು, ನಾವೇನೋ ಟ್ರೀಟ್ಮೆಂಟ್ ಬರಿಬೋದು, ಅದರ ಮುಂದಿನ ಪ್ರತಿಯೊಂದು ನೋಡಿಕೊಳ್ಳಿ ಶುಶ್ರೂಷಕರು. ಅದಕ್ಕೆ ಶುಶ್ರೂಷಕ ಜೀವರಕ್ಷಕ, ನಮ್ಮೆಲ್ಲ ಶುಶ್ರೂಷಕರು ಒಂದೇ ರೀತಿಯಲ್ಲಿ ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದಾರೆ. ಇನ್ನೂ ಉತ್ತಮವಾದ ಸರ್ವಿಸ್ ಕೊಟ್ಟು ನಮ್ಮ ಒಂದು ಪ್ರೊಫೆಷನಿಗೆ ಇನ್ನೂ ಹೆಚ್ಚಿನ ಉತ್ತಮವಾದ, ಆ್ಯಕ್ಚುಲಿ ನಮ್ಮ ಒಂದು ಪ್ರಧಾನಮಂತ್ರಿಗಳೇ ಶುಶ್ರೂಷಕರ ಬಗ್ಗೆ ಒಂದು ಒಳ್ಳೆ ಹೆಮ್ಮೆಯ ಮಾತುಗಳನ್ನು ಆಡಿದಾಗ ನಮಗದೊಂದು ಹೆಮ್ಮೆ ಅಂತ ಅನಿಸ್ತದೆ. ಹಾಗೆ ನಮ್ಮೆಲ್ಲರಿಗೂ ಕೊಲೀಗ್ಸ್ಗಳು ಎಲ್ರಿಗೂ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಶುಶ್ರೂಷಕರು ಇನ್ನಷ್ಟು, ಯಾಕಂದರೆ ನಮಗೆ ಸಿಗುವಂತಹ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಅದಲ್ಲದೆ ಉತ್ತಮವಾದ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಳ್ಬೇಕು. ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಹಲವಾರು ನಾವೀಗ ಬರ್ತಾ ಬರ್ತಾ ಡೆವಲಪ್ ಅಪ್ಗ್ರೇಡೇಷನ್ ಆಗ್ತಾ ಇರುವಾಗ ಹಲವಾರು ಒಂದು ಎಜುಕೇಷನ್ ಮುಂದುವರಿಸ್ಕೊಂಡು ಒಳ್ಳೆಯ ಒಂದು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಚಿಕಿತ್ಸೆ ಕೊಡಬೇಕು, ಸರ್ವಿಸ್ ಕೊಡಬೇಕು ಅಂಥೇಳಿ ನಾನು ಇದರಲ್ಲಿ ಅವರನ್ನು ಪ್ರಾರ್ಥಿಸ್ತಾ ಇದ್ದೀನಿ. ಕೇವಲ ಶುಶ್ರೂಷಕ ಜೀವರಕ್ಷಕ ಮಾತ್ರ ಅಲ್ಲದೆ ನಾವೆಲ್ಲರೂ ಪ್ರಕೃತಿ ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರತಿ ಶುಶ್ರೂಷಾಧಿಕಾರಿಗಳಿಗೂ ನಾನೊಂದು ಮನಮುಟ್ಟಿ ಒಂದು ಮಾತು ಹೇಳುವುದೇನೆಂದರೆ, ನಮ್ಮ ನಮ್ಮ ಮನೆಯ ಪಕ್ಕದಲ್ಲಿ ಜಾಗದಲ್ಲಿ ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸೋಣ, ಹಸಿರಾಗಿಸೋಣ ಎಂಬ ಮಾತನ್ನು ತಮ್ಮಲ್ಲಿ ಹೇಳ್ತಾ ದಯಮಾಡಿ ಎಲ್ಲ ಮನುಜರು ಗಿಡಗಳನ್ನು ನೆಡಿ, ಪ್ರಕೃತಿಯನ್ನು ಉಳಿಸಿ, ಹಸಿರನ್ನು ಬೆಳೆಸಿ ಅಂಥೇಳಿ ನನ್ನ ಮಾತನ್ನು ಹೇಳ್ತಾ ಇದ್ದೇನೆ. ನರ್ಸ್ಗಳಿಗೆ ಒಳ್ಳೆ ಸಂದೇಶನ ತಿಳಿಸ್ಕೊಟ್ಟು ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಜನಧ್ವನಿ ನಿಜವಾಗಿ ನನಗೆ ತುಂಬ ಖುಷಿಯಾಯಿತು. ಜನಧ್ವನಿಯವರು ಹಲವಾರು ಕಾರ್ಯಕ್ರಮ ನನ್ನ ಯೂಟ್ಯೂಬಲ್ಲಿ ಮತ್ತು ಕೆಲವು ಬಾನುಲಿಗಳಲ್ಲಿ ಕೇಳ್ತಾ ಇರ್ತೇನೆ. ಹಲವಾರು ಜನರಿಗೆ ನೀವು ಒಂಥರ ಇಂಪ್ರೆಷನ್ ಮಾಡುವ ಹಾಗೆ ಮಾಡ್ತಾ ಇದ್ದೀರಿ. ಹಾಗೆ ನಾನೊಬ್ಬ ಎಲ್ಲೋ ಒಂದು ಗ್ರಾಮದಲ್ಲಿ ಕೂತವನಿಗೆ ನೀವು ಕರೆದು ಒಂದು ಕೇಳಿದಾಗ ನಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸ್ಲಿಕ್ಕೆ ಒಂದು ವೇದಿಕೆ ನೀವು ಕೊಟ್ಟಿದ್ದೀರಿ. ಹಾಗೆ ನಾನು ಜನಧ್ವನಿ ರೇಡಿಯೋದವರಿಗೆ ನನ್ನ ಹೃದಯ ತುಂಬ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಜನತೆಗೆ ಹೇಳೋದಿಷ್ಟೇ, ಆಸ್ಪತ್ರೆಗೆ ಬರ್ತೀರಿ, ನಮ್ಮ ಸೇವೆ ನಿಮಗೆ ಯಾವಾಗಲೂ ಸದಾ ಲಭ್ಯವಾಗಿರುತ್ತೆ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದಿದೆ, ತಾಳ್ಮೆಯಿಂದ ನಮ್ಮತ್ತ ವರ್ತಿಸಿ ನಿಮಗೆ ನಮ್ಮ ಕೈಯಲ್ಲಾದಂಥ ಸೇವೆಯನ್ನು ಪಡ್ಕೊಳ್ಳಿ ಅಂಥೇಳಿ ಎಲ್ಲ ಜನರಿಗೂ, ಎಚ್ ಡಿ ಕೋಟೆ, ಸರಗೂರು ಎಲ್ಲ ಜನರಿಗೂ ನಾನು ಮನವಿಯಿಂದ ಕೇಳ್ಕೊಳ್ತೇನೆ. ಉತ್ತಮವಾದ ಸೇವೆ ಸಲ್ಲಿಸಲಿಕ್ಕೆ ನಮಗೊಂದು ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ತಾ ನಾನು ನನ್ನ ಎರಡು ಮಾತುಗಳಂತ ಮುಗಿಸ್ತಾ ಇದ್ದೇನೆ. ಶುಶ್ರೂಷಕ ಜೀವರಕ್ಷಕ. ಥ್ಯಾಂಕ್ ಯು. ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ವಿಶ್ವ ಶುಶ್ರೂಷಕರ ದಿನದ ಮಹತ್ವ, ಇತಿಹಾಸ, ಹಿನ್ನೆಲೆ ಮತ್ತು ಪ್ರಾಮುಖ್ಯತೆಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೂ ವಿಶ್ವ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈ ವಿಶೇಷತೆಯನ್ನು ಮಾತನಾಡಲು ನಮ್ಮೊಂದಿಗಿದ್ದ ಅವರು ಎಚ್ ಡಿ ಕೋಟೆಯ ಸರ್ಕಾರಿ ಆಸ್ಪತ್ರೆಯ ಕಳೆದ 26 ವರ್ಷಗಳಿಂದ ಶುಶ್ರೂಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರು. ನಿಮ್ಮ ನಗುಮುಗದ ಸೇವೆ ನಿರ್ವಹಣೆಯೇ ರೋಗಿಗಳಿಗೆ ಔಷಧಿ, ಕರ್ತವ್ಯವೇ ದೇವರೆಂದು ನಂಬಿರುವ ನಿಮಗಿದು ಪ್ರಣಾಮಗಳು ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಶುಶ್ರೂಷಕರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.